ಹಾವೇರಿಯಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಹಾನಗಲ್ ಭಾಗದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಾಜ್ಯದಾದ್ಯಂತ ನಿರಂತರವಾಗಿ ಮಳೆ ಬರ್ತಾ ಇದೆ. ಹಾವೇರಿಯಲ್ಲೂ ಕೂಡ ನಿರಂತರವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಜನಜೀವನ ಕೊಂಚ ಅಸ್ತವ್ಯಸ್ತಗೊಂಡಿದೆ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುವುದು ಬಹಳ ಕಷ್ಟವಾಗಿದೆ. ಹಾಗಾಗಿ ಒಂದು ದಿನದ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಹಾವೇರಿ ಭಾಗದಲ್ಲೂ ಕೂಡ ಬಹಳಷ್ಟು ಮಳೆಯಾಗ್ತಾ ಇದೆ. ತುಂಗಭದ್ರಾ ನದಿ ಪಾತ್ರದಲ್ಲಂತೂ ಪ್ರವಾಹದ ಭೀತಿ ಎದುರಾಗಿತ್ತು. ಅಲ್ಲಿರುವಂಥ ಕುಮದ್ವತಿ ಇರ್ಬೋದು, ವರದಾ ಇರ್ಬೋದು, ಭೀಮಾ ಧರ್ಮಾ ನದಿ ಸೇರಿದಂತೆ ಹಲವಾರು ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ನಿರಂತರವಾಗಿ ಮಳೆ ಬರ್ತಿರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಒಂದು ದಿನದ ರಜೆಯನ್ನು ಡಿ ಸಿ ರಘುನಂದನ ಮೂರ್ತಿ ಅವರು ಘೋಷಣೆ ಮಾಡಿದ್ದಾರೆ. ಸಂಪರ್ಕಕ್ಕೆ ಒಂದೂರಿಂದ ಒಂದೂರಿಗೆ ಕಷ್ಟವಾಗಿಬಿಡುತ್ತೆ, ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ಭಾಗದಲ್ಲಿ ಸೇತುವೆಗಳ ಮೇಲೆಯೇ ನೀರು ತುಂಬಿ ಹರಿತಾ ಇರೋದನ್ನು ನೋಡಬಹುದು. ರಸ್ತೆಗಳ ತುಂಬೆಲ್ಲ ನೀರು ತುಂಬಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುವುದು ಬಹಳ ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ದಿವಸದ ರಜೆಯನ್ನು ಘೋಷಿಸಲಾಗಿದೆ. ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ನಿನ್ನೆ ಹೇಳಿದಂಗೆ ಇನ್ನೂ ಕೂಡ 48 ಗಂಟೆಗಳ ಕಾಲ ನಿರಂತರವಾಗಿ ಮಳೆಯಾಗಬಹುದು. ಇದೇ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ ಇನ್ನೂ ಒಂದೂವರೆ ದಿವಸಗಳ ಕಾಲ ಸ್ವಲ್ಪ ಜಾಸ್ತಿಯೇ ಮಳೆಯಾಗುತ್ತೆ, ಆಮೇಲೆ ಕಡಿಮೆ ಆಗಬಹುದು. ಹವಾಮಾನ ಇಲಾಖೆಯ ಮುನ್ಸೂಚನೆ ಇರುವುದರಿಂದಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅಷ್ಟೇ ನೀಟಾಗಿ ತೆಗೆದುಕೊಳ್ಬೇಕಾಗತ್ತೆ. ಹಾವೇರಿ ವಿಚಾರಕ್ಕೆ ನಾವು ಬರೋದಾದರೆ ಅಲ್ಲಿರುವಂತಹ ಕುಮದ್ವತಿ, ಧರ್ಮ, ವರದಾ ನದಿಗಳು ತುಂಬಿ ಹರಿತಾ ಇದ್ದಾವೆ. ಶಾಲಾ ಕಾಲೇಜುಗಳಿಗೆ ಸಂದರ್ಭದಲ್ಲಿ ರಜೆ ಘೋಷಣೆ ಮಾಡಿ ಒಂದಷ್ಟು ಆದೇಶವನ್ನು ಹೊರಡಿಸಲಾಗಿದೆ. ಅದನ್ನು ಹೊರತುಪಡಿಸಿ ರೈತಾಪಿ ವರ್ಗ ಕೂಡ ಕೊಂಚ ಎಚ್ಚರಿಕೆಯಿಂದ ಇರಬೇಕು. ನದಿ ಪಾತ್ರದಲ್ಲಿ ಯಾರಾದರೂ ಇದ್ದರೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ನದಿ ಪಾತ್ರದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ತೊಂದರೆ ಆಗಿರುತ್ತೆ. ಕೆಲವರು ಬಿತ್ತನೆ ಕಾಯ್ತಾ ಇದ್ದರು, ಆವಾಗ ಮಳೆ ಬಂದಾಗ ಒಂದಷ್ಟು ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.